ಗೆಳೆಯರೇ, ನಮಸ್ತೆ. ನನ್ನ ಚಾನಲ್ಗೆ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸುಜುಕಿ ಜಿಕ್ಸರ್ SF 155 cc ಈ ಬೈಕ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ತಲುಪ್ತವೆ. ಸುಜುಕಿ ಜಿಕ್ಸರ್ SF 155 ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ 250 cc ಬೈಕ್ ಇದೇ ಥರ ಇದೆ. ಹಾಗಾಗಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ 155 cc ಬೈಕ್ ಅಂತ ಹೇಳ್ತಾ ಇದ್ದೀನಿ. ಇನ್ನು ಈ ಬೈಕ್ ನಮಗೆ ಎಷ್ಟು ವೇರಿಯಂಟ್ನಲ್ಲಿ ಸಿಗುತ್ತೆ ಅನ್ನೋದಾದರೆ, ಸ್ಪೆಕ್ ಎಲ್ಲ ಇದೆ ಆದರೆ ಕಲರ್ನಲ್ಲಿ ಎರಡು ವೇರಿಯಂಟ್ಗಳು ಸಿಗುತ್ತೆ. ಈ ರೀತಿಯಾದ ಒಂದು ನಾರ್ಮಲ್ ಕಲರ್, ಬ್ಲ್ಯಾಕ್, ಬ್ಲೂ ಮತ್ತು ರೆಡ್. ಈ ರೀತಿಯಾದ ನಾರ್ಮಲ್ ಕಲರ್ನಲ್ಲಿ ಈ ಒಂದು ವೇರಿಯಂಟ್ ಸಿಕ್ಕಿದ್ರೆ, ಮೋಟೋ ಜಿ ಪಿ ಎಡಿಷನ್ ಅನ್ನೋ ಒಂದು ಕಲರ್ನಲ್ಲಿ ಒಂದು ವೇರಿಯಂಟ್ನಲ್ಲಿ ಸಿಗುತ್ತೆ. ಈ ರೀತಿಯಾದ ಎರಡು ಕಲರ್ನ ವೇರಿಯಂಟ್ಗಳು ಈ ಒಂದು ಬೈಕ್ನಲ್ಲಿ ಸಿಗುತ್ತೆ. ಮುಖ್ಯವಾಗಿ ನಮಗೆ ಮೂರು ಕಲರ್ಗಳಲ್ಲಿ ಈ ಒಂದು ಬೈಕ್ ಸಿಗುತ್ತೆ. ರೆಡ್, ಬ್ಲ್ಯಾಕ್, ಬ್ಲೂ, ಈ ರೀತಿಯಾದ ಮೂರು ಕಲರ್ನಲ್ಲಿ ಈ ಒಂದು ಬೈಕ್ ನಮಗೆ ಸಿಗ್ತಾ ಇದೆ. 2020 ಸುಜುಕಿ ಜಿಕ್ಸರ್ SF ಈ ಬೈಕ್ ಹೇಗೆ ವಿಭಿನ್ನವಾಗಿರುತ್ತೆ, ಚೇಂಜಸ್ ಏನಾದರೂ ಆಗಿದೆಯಾ ಅಂತ ನೀವು ನನ್ನ ಕೇಳೋದಾದರೆ, ಯಾವುದೇ ರೀತಿಯಲ್ಲೂ ಬದಲಾವಣೆ ಆಗಿಲ್ಲ. ಕಲರ್ನಲ್ಲೂ ನಾವು ನೋಡ್ಬೋದು 2020 ಈ ರೀತಿಯ ಕಲರ್ ಸುಜುಕಿಯವರು ಲಾಂಚ್ ಮಾಡಿದರು. ಹಾಗಾಗಿ ಯಾವುದೇ ರೀತಿಯ ಅಪ್ಗ್ರೇಡ್ಗಳು 2021 ಇಲ್ಲ. ಚೇಂಜಸ್ನ ನೋಡಬೇಕು ಅಂತಂದರೆ ಅದು ಈ ಬೈಕ್ನ ಬೆಲೆಯಲ್ಲಿ ಮಾತ್ರ ಅಂತ ಹೇಳ್ಬೋದು. ಬೈಕ್ನ ಬೆಲೆ ತಿಂಗಳ ತಿಂಗಳ ಜಾಸ್ತಿ ಆಗ್ತಾನೆ ಇರುತ್ತೆ, ಏರುಪೇರು ಇದ್ದೇ ಇರುತ್ತೆ ಬೆಲೆಯಲ್ಲಿ. ಹಾಗಾಗಿ ಬೈಕ್ ಡಿಸೈನ್ ಇನ್ನು ಮುಂದೆ ಚೇಂಜ್ ಆದರೂ ಆಗ್ಬೋದು. ಅದು ಬಿಟ್ಟು ಈಗ ಸದ್ಯಕ್ಕೆ ಬೈಕ್ ಡಿಸೈನ್ ಆಗಲಿ, ಇಂಜಿನ್ ಸ್ಪೆಕ್ ಆಗಲಿ, ಯಾವುದೇ ರೀತಿಯ ಬದಲಾವಣೆಗಳು ಇಲ್ಲ. ಇನ್ನು ಈ ಬೈಕ್ನ ಇಂಜಿನ್ ಏನಿರುತ್ತೆ, ಅದು 155 cc ಇಂಜಿನ್ ಆಗಿದ್ದು, ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ 4-ಸ್ಟ್ರೋಕ್ 2-ವಾಲ್ವ್ SOHC FI ಇಂಜಿನ್ ಆಗಿರುತ್ತೆ. 13.6 BHP 8000 RPMನಲ್ಲಿ ಹಾಗೂ 13.8 Nm ಟಾರ್ಕ್ 6000 RPMನಲ್ಲಿ ಓಡ್ತಾ ಇರುತ್ತೆ. 5-ಸ್ಪೀಡ್ ಗೇರ್ಬಾಕ್ಸ್ನ ಈ ಒಂದು ಬೈಕ್ನಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಈ ಬೈಕ್ನ ಫ್ರಂಟ್ ಸಸ್ಪೆನ್ಷನ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಆದರೆ, ರೇರ್ ಸ್ವಿಂಗ್ ಆರ್ಮ್ ಸಸ್ಪೆನ್ಷನ್ ಆಗಿರುತ್ತೆ. ಇನ್ನು ಟೈರ್ಗಳ ಸೈಜ್ನ ನಾವು ನೋಡೋದಾದರೆ, ಫ್ರಂಟ್ 100x80 17-inch ಟೈರ್ ಆದರೆ, ರೇರ್ 140x60 17-inch ಟೈರ್ ಆಗಿರುತ್ತೆ. 2+ ಟೈರ್ಗಳಾಗಿರುತ್ತೆ. ಇನ್ನು ಬ್ರೇಕ್ನ ವಿಚಾರಕ್ಕೆ ಬರೋದಾದರೆ, ಫ್ರಂಟ್ ಮತ್ತು ರೇರ್ ಎರಡೂ ಕಡೆ ಡಿಸ್ಕ್ ಬ್ರೇಕ್ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸಿಂಗಲ್ ಚಾನಲ್ ABS ಆಗಿದ್ದು ಫ್ರಂಟ್ಗೆ ಮಾತ್ರ ABS ಕಾರ್ಯನಿರ್ವಹಿಸುತ್ತೆ. ಇನ್ನು ಈ ಬೈಕ್ನಲ್ಲಿ ಸ್ಪ್ಲಿಟ್ ಸೀಟ್ನ ನಾವು ನೋಡ್ಬೋದಾಗಿರುತ್ತೆ. ರೈಡರ್ಗೆ ಒಂದು ಸೀಟ್ ಇರುತ್ತೆ, ಪಿಲಿಯನ್ಗೆ ಒಂದು ಸೀಟ್ ಇರುತ್ತೆ, ಹಾಗೂ ಸ್ಪ್ಲಿಟ್ ಗ್ರ್ಯಾಬರ್ನ ನಾವು ನೋಡ್ಬೋದಾಗಿರುತ್ತೆ. ಸೀಟ್ ಹೈಟ್ ಬಂದು 795 mm ಆದರೆ ಗ್ರೌಂಡ್ ಕ್ಲಿಯರೆನ್ಸ್ 165 mm ಆಗಿರುತ್ತೆ. ಇನ್ನು ಈ ಬೈಕ್ನ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿಯನ್ನು ನಾವು ನೋಡೋದಾದರೆ, 12 liter ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದ್ದು, ಪ್ರತಿ ಲೀಟರ್ಗೆ 45-50 km ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಇನ್ನು ಈ ಬೈಕ್ನ ಕಾರ್ಬೆಟ್ನ ನಾವು ನೋಡೋದಾದರೆ, 148 kg ತೂಕ ಇರುತ್ತೆ. 110-115 ತನಕ ಟಾಪ್ ಸ್ಪೀಡ್ ರೀಚ್ ಮಾಡ್ಬೋದಾಗಿರುತ್ತೆ. ಇನ್ನು ಈ ಬೈಕ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ನೋಡೋದಾದರೆ ಈ ರೀತಿಯಾಗಿರುತ್ತೆ. ಫುಲ್ಲು ಡಿಜಿಟಲ್ನಲ್ಲಿರುತ್ತೆ. ಗೇರ್ ಇಂಡಿಕೇಟರ್ ಪೊಸಿಷನ್ ಸಹ ನಮಗೆ ಇದರಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ಬೇಸಿಕ್ ಇನ್ಫಾರ್ಮೇಷನ್ಗಳಿರುತ್ತೆ. ಫ್ಯೂಲ್ ಗೇಜ್, ಟ್ರಿಪ್ 1, ಟ್ರಿಪ್ 2, ಈ ರೀತಿಯಾದ ಮಾಹಿತಿಗಳಿರುತ್ತೆ. ಕಿಲ್ ಸ್ವಿಚ್ ಹಾಗೂ ಸೆಲ್ಫ್ ಸ್ಟಾರ್ಟ್, ಕಿಕ್ಕರ್ ಇರೋದಿಲ್ಲ. ಈ ಕಡೆ ಬಂದರೆ ಐ ಬೀಮ್, ಲೋ ಬೀಮ್, ಪಾಸ್ ಸ್ವಿಚ್, ಇಂಡಿಕೇಟರ್ ಸ್ವಿಚ್, ಹಾರ್ನ್, ಈ ರೀತಿಯಾದ ಒಂದು ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಇದು. ಈ ರೀತಿಯಾದ ಸ್ವಿಚ್ ಗೇರ್ಗಳು ಹಾಗೂ ಕ್ಲಿಪ್ ಆನ್ ಹ್ಯಾಂಡಲ್ ಬಾರನ್ನು ಈ ಒಂದು ಬೈಕ್ನಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಲೈಟ್ನ ವಿಚಾರಕ್ಕೆ ಬರೋದಾದರೆ, 12V 3H ಕೆಪಾಸಿಟಿಯ ಬ್ಯಾಟ್ರಿ ನಮಗೆ ಈ ಬೈಕ್ನಲ್ಲಿ ಸಿಗ್ತಾ ಇರುತ್ತೆ. ಫ್ರಂಟ್ LED ಹೆಡ್ಲೈಟ್ ಆಗಿದ್ದು, ಟೇಲೈಟ್ ಕೂಡ LED ಆಗಿರುತ್ತೆ. ಇಂಡಿಕೇಟರ್ಗಳು ಬಲ್ಪ್ ಆಗಿರುತ್ತೆ. ಇನ್ನು ಈ ಬೈಕಿಗೆ ಪೈಪೋಟಿಯನ್ನು ಕೊಡೋಕ್ಕೆ ಯಾವ ಯಾವ ಬೈಕ್ಗಳು ಇರುತ್ತೆ ಅಂತ ನಾವು ನೋಡೋದಾದರೆ, ಬಜಾಜ್ ಪಲ್ಸರ್ NS 160 ಹಾಗೂ TVS ಅಪಾಚಿ 164V, ಈರೋ ಎಕ್ಸ್ಟ್ರೀಮ್ 160R, ಈ ರೀತಿಯಾದ ಬೈಕ್ಗಳು ಈ ಬೈಕಿಗೆ ಪೈಪೋಟಿಯನ್ನು ಕೊಡುತ್ತೆ. ಇನ್ನು ಈ ಬೈಕಿನ ಬೆಲೆಯನ್ನು ನಾವು ನೋಡೋದಾದರೆ, 125,000 27,000 ತನಕ ಎಕ್ಸ್ ಶೋರೂಮ್ ಪ್ರೈಸ್ ಇರುತ್ತೆ. ಆನ್ ರೋಡ್ ಪ್ರೈಸ್ 150,000-55,000 ತನಕ ಇರುತ್ತೆ. ಇದಾಗಿತ್ತು ಸುಜುಕಿ ಜಿಕ್ಸರ್ SF 155 ಬೈಕ್ನ ಬಗ್ಗೆ ಮಾಹಿತಿ. ಈ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.